ಹಾಯ್ ಹಲೋ ಫ್ರೆಂಡ್ಸ್ ಈ ದಿನ ನಾವು ನಿಮಗೆ ವೆಜಿಟೇಬಲ್ ಮಂಚೂರಿಯನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ರೀತಿನಲ್ಲಿ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ನೋಡ್ಕೊಳ್ಳೋಣ ನೀವೇನಾದ್ರೂ ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇರೋದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮೊದಲಿಗೆ ಒಂದು ಎಲೆ ಕೋಸು ಮೀಡಿಯಂ ಸೈಜ್ ಈ ಸೈಜ್ ಇದ್ದರೆ ಸಾಕು ಈಗ ಇದನ್ನು ಮೀಡಿಯಂ ತುರಿನಲ್ಲಿ ತುರಿದಿಟ್ಕೊಳ್ಬೇಕಾಗತ್ತೆ ತುರಿದ್ಬಿಟ್ಟು ಒಂದು ಸರ್ತಿ ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಳೋಣ ಈಗಿದ್ದ ಈ ರೀತಿಯಲ್ಲಿ ತೊಳೆದ್ಬಿಟ್ಟು ಒಂದು ಚಾಲರಿ ಬಟ್ಲಿಗೆ ಹಾಕ್ಕೊಂಡು ನೀರೆಲ್ಲ ಫುಲ್ಲು ಸೋಸ್ಕೊಳ್ಬೇಕಾಗತ್ತೆ ಹಿಂಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗಿದ್ನೆಲ್ಲ ಈ ರೀತಿಯಲ್ಲಿ ಹಿಂಡಿ ಈಗ ಈಗಿದ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ ಈಗಿದ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಈಗ ಇದರ ಜೊತೆಗೇನೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಒಂದು ಕಪ್ಪಷ್ಟು ಕ್ಯಾರೆಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ನಾವೀಗ ಇದಕ್ಕೆ ಸುಮಾರು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ ಈಗ ಇದ್ರ ಜೊತೆಗೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋಂಥ ಹುಳ್ಳಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಈಗ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಮತ್ತು ಗ್ರೀನ್ ಚಿಲ್ಲಿ ಸಾಸು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೇಸ್ಟು ಒಂದು ಸ್ಪೂನ್ನಷ್ಟು ಕಸೂತಿ ಸೊಪ್ಪು ಒಂದು ಸ್ವಲ್ಪ ಈ ರೀತಿಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಮತ್ತೆ ಇದ್ರ ಜೊತೆಗೇನೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಸುಮಾರು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕೂಡ ಅದೇ ಪ್ರಮಾಣದ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಎಷ್ಟು ಹಾಕ್ಕೊಳ್ತೀವಿ ಅಷ್ಟೇ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕೀಗ ಅಕಸ್ಮಾತ್ ಸ್ಪೂನಲ್ಲಿ ಆಗಿಲ್ಲ ಅಂದ್ರೆ ಈ ರೀತಿ ಕೈನಲ್ಲಿ ಕೂಡ ಮಾಡಿಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿನಲ್ಲಿ ತರಕಾರಿ ಹಾಕಿ ಗೋಬಿ ಮಂಚೂರಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗತ್ತೆ ಮತ್ತು ನೋಡಿ ಈಗ ಇದು ಎಲ್ಲ ಚೆನ್ನಾಗಿ ಉಂಡೆ ಕಟ್ಟುವ ರೀತಿಯಲ್ಲಿ ಬರ್ತಾ ಇದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರನ್ನು ಯಾವುದೇ ಕಾರಣಕ್ಕೂ ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಏಕೆಂದರೆ ಉಕ್ಕೋಸಲಿ ಮತ್ತು ಕ್ಯಾರೆಟ್ನಲ್ಲಿ ಎಲ್ಲ ನೀರಿನ ಅಂಶ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದು ಗೋಬಿ ಮಂಚೂರಿಗೆ ಮಿಶ್ರಣ ರೆಡಿಯಾಗಿದೆ ಈಗಿನ ಒಂದು ಎರಡು ನಿಮಿಷ ಎಣ್ಣೆದಕ್ಕೆ ಬಿಟ್ಟು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ ಈಗ ಇದು ಎಣ್ಣೆ ಎಲ್ಲ ಕಾಯಿ ಈಗ ಈ ಮಿಕ್ಸ್ ಮಾಡಿಟ್ಕೊಂಡಿರೋದನ್ನೆಲ್ಲ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಒಂದೊಂದೇ ರೀತಿಯಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ತುಂಬ ದಪ್ಪ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಪೀಯೋದಿಲ್ಲ ತರಕಾರಿ ಹಾಕಿರೋದೆಲ್ಲ ಅದಕ್ಕೋಸ್ಕರ ಈಗಿದೆಲ್ಲ ಒಂದೊಂದೇ ರೀತಿನಲ್ಲಿ ಉಂಡೆ ಮಾಡ್ಕೊಳ್ತಾ ಚೋಡಿಸ್ಕೊಳ್ತಾ ಹೋಗೋಣ ಒಂದು ಪ್ಲೇಟ್ನಲ್ಲಿ ಈಗಿದೆಲ್ಲ ಫುಲ್ಲು ರೆಡಿ ಆಗ್ತಾ ಇದೆ ನೋಡಿ ಈಗ ಈಗಿದು ಈ ಪ್ಲೇಟಿನ ತುಂಬ ಪೂರ್ತಿ ಈ ರೀತಿಯಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಎಲ್ಲ ರೆಡಿ ಮಾಡಿಟ್ಕೊಳ್ಳೋಣ ಫುಲ್ ಎಷ್ಟಾಗುತ್ತೋ ಅಷ್ಟು ಕೂಡ ಉಂಡೆ ಮಾಡಿಟ್ಕೊಳ್ಬೇಕಾಗುತ್ತೆ ಅನ್ನೋ ಒಂದೇ ಸರ್ತಿ ಉಂಡೆ ಮಾಡಿಟ್ಕೊಂಡ್ರೆ ಎಣ್ಣೆಯಲ್ಲಿ ಕರೆಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಇದಕ್ಕೋಸ್ಕರ ಈಗ ಈಗ ಒಲೆ ಮೇಲೆ ಎಣ್ಣೆ ಕಾದಿದೆ ಈಗ ಈ ಉಂಡೆಗಳನ್ನೆಲ್ಲ ಒಂದೊಂದೇ ರೀತಿಯಲ್ಲಿ ತೆಗ್ದು ಹಾಕ್ಕೊಳ್ತಾ ಹೋಗೋಣ ಈಗ ಇದೆಲ್ಲ ಒಂದೊಂದೇ ಉಂಡೆಗಳನ್ನೆಲ್ಲ ಹಾಕೊಳ್ತಾ ಹೋಗೋಣ ನೋಡಿ ಈಗ ಇದು ಈ ಬಾಂಡ್ಲಿಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಎಣ್ಣೆಯಲ್ಲಿ ಬೇಯೋದಕ್ಕೆ ಅವಕಾಶ ಬೇಕಾಗುತ್ತೆ ಉಂಡೆಗಳಿಗೆಲ್ಲ ಅದಕ್ಕೋಸ್ಕರ ಈಗ ಇದೆಲ್ಲ ಎಣ್ಣೆಗೆಲ್ಲ ಹಾಕೊಂಡಾದ್ಮೇಲೆ ಈಗ ಇದು ಒಂದೆರಡು ನಿಮಿಷ ಕುಳ್ಳೆ ಎಲ್ಲ ಕಡಿಮೆ ಆಗೋರ್ಗು ತಿರುಗಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಈಗ ಇದೊಂದು ಸ್ವಲ್ಪ ಲೈಟಾಗಿ ಕುಳ್ಳೆ ಎಲ್ಲ ಕಡಿಮೆ ಆಗಿದೆ ನೋಡಿ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನ ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ ಈಗ ಇದನ್ನೆಲ್ಲ ಎರಡು ಸೈಡಲ್ಲೂ ಕೂಡ ಕೆಂಪು ಬಣ್ಣ ಅಂತೀವಲ್ವ ಆ ರೀತಿಯಲ್ಲಿ ಬರೋರ್ಗು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ಬೇಕಾಗತ್ತೆ ನೋಡೋದಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನು ಸ್ವಲ್ಪ ಕಲರ್ ಬರೋರ್ಗು ಬೇಯಿಸ್ಕೊಳ್ಬೇಕಾಗತ್ತೆ ಆದಷ್ಟು ಮೀಡಿಯಮುರಿನಲ್ಲೇ ಇಟ್ಕೊಂಡು ಎಣ್ಣೆಯಲ್ಲಿ ಕರೆದ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ರೆಡಿ ಆಗ್ತಾಯಿದೆ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಸುಮಾರು ಒಂದು ಎರಡರಿಂದ ಒಂದು ಐದರಿಂದ ಆರು ನಿಮಿಷದವರೆಗೂ ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಮತ್ತು ಇನ್ನು ಉಳಿದಿರುವಂಥ ಉಂಡೆಗಳನ್ನು ಕೂಡ ಇದೇ ರೀತಿಯಲ್ಲೇ ಎಣ್ಣೆಯಲ್ಲಿ ಕರೆದುಬಿಟ್ಟು ತೆಗ್ದಿಟ್ಕೊಳ್ಬೇಕಾಗತ್ತೆ ಈಗ ಮತ್ತು ಇನ್ನೊಂದು ಕಡೆ ಮಂಚೂರಿಯನ್ ಒಕ್ಕೂಣಾಗೆ ರೆಡಿ ಮಾಡ್ಕೊಳ್ಳೋಣ ಈಗಿದು ಸುಮಾರು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀವಿ ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ಈಗ ಇದಕ್ಕೆ ಒಂದು ಒಂದು ಬೌಲ್ನಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಯಾವುದೇ ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈಗ ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಬಾಣೆಲೇನೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಮೇಲೆ ಈಗ ಎಣ್ಣೆ ಕಾದಿದೆ ಈಗ ಇದ್ರ ಜೊತೆಗೆ ಈರುಳ್ಳಿಯನ್ನು ಹಾಕೊಳ್ಳೋಣ ಸುಮಾರು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಈರುಳ್ಳಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಒಗ್ಗರಣೆ ಜೊತೆನಲ್ಲಿ ಮಿಕ್ಸ್ ಆಗಲಿ ಈಗ ಇದರ ಜೊತೆಗೇನೆ ಸುಮಾರು ಮೀಡಿಯಮ್ ಸೈಜು ಒಂದು ಕ್ಯಾಪ್ಸಿಕಮ್ಮು ಈ ರೀತಿ ತುಂಬನೂ ಅಲ್ಲ ತುಂಬ ಸಣ್ಣನೋ ಅಲ್ಲ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಹಸಿ ಮಿರ್ಚಿಗೆ ಒಂದೆರಡು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈ ಮಿನಿಮಮ್ ಮಿನಿಮಮಂಡು ಒಂದು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗಿದೆಲ್ಲ ಒಕ್ಕೊಂಡೆನಲ್ಲಿ ಬೆಂದಾಗ್ತಾಯಿದೆ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳೋಣ ಆಗಲೇ ಮಂಚೂರಿಯನ್ಗೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಲ್ವ ಅದರಿಂದ ಈಗ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕೊಡ್ಬೇಕಾಗತ್ತೆ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಈಗಿದು ಮಿನಿಮಮ್ ಎರಡರಿಂದ ಮೂರು ನಿಮಿಷದವರೆಗೂ ಬೆಂದಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಈಗೆರಡರೂ ಕೂಡ ಹಾಕೊಳ್ಳೋಣ ಈಗ ಒಕ್ಕೋಣೆ ಜೊತೆಗೆ ಈಗಿದ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋರ್ಗು ಬೇಯಿಸ್ಕೊಳ್ಬೇಕಾಗತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋದರೆ ಒಳ್ಳೆ ಘಮ ಇರುತ್ತೆ ಅದಕ್ಕೋಸ್ಕರ ಈಗಿದೆಲ್ಲ ಒಕ್ಕೋಣೆ ಜೊತೆನಲ್ಲಿ ಚೆನ್ನಾಗಿ ಬೆಂದಮೇಲೆ ಒಂದು ಟೊಮೆಟೊ ಹಣ್ಣನ್ನು ಈ ರೀತಿನಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಕೊಳ್ಳೋಣ ತಪ್ಪ ಸೈಜ್ ಇದ್ರೆ ಒಂದು ಸಾಕು ಈಗ ಇದು ಒಕ್ಕಣೆ ಜೊತೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಒಂದು ನಿಮಿಷ ಬೇಯಲಿ ಈಗಿದೆಲ್ಲ ಒಕ್ಕಣೆಯಲ್ಲಿ ಮಿಕ್ಸ್ ಆಗ್ತಾಯಿದೆ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗಿದು ಮಿನಿಮಮ್ ಒಂದು ನಿಮಿಷ ಬೆಂದಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಈಗಿದೆಲ್ಲ ಚೆನ್ನಾಗಿ ಒಕ್ಕಣೆ ಜೊತೆಯಲ್ಲಿ ಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನು ಮತ್ತು ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಈಗಿದೆಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ರೆಡ್ ಚಿಲ್ಲಿ ಪೇಸ್ಟ್ ಒಂದು ಮುಕ್ಕಾಲು ಸ್ಪೂನಷ್ಟು ಈಗ ಇದರ ಜೊತೆಗೇನೆ ಸೋಯಾ ಸಾಸನ್ನು ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನಷ್ಟು ಚಿಕ್ಕ ಸ್ಪೂನ್ ಆದರೆ ಒಂದೆರಡರಿಂದ ಮೂರು ಸ್ಪೂನ್ ಆದರೆ ಸಾಕು ಈಗಿದೆ ಸೋಯಾ ಸಾಸನ್ನು ಹಾಕೊಂಡ್ಮೇಲೆ ಟೊಮೆಟೊ ಸಾಸನ್ನು ಹಾಕ್ಕೊಳ್ಳೋಣ ಎರಡು ಸ್ಪೂನಷ್ಟು ಈಗ ಇದೆಲ್ಲ ಸಾಸ್ಗಳೆಲ್ಲ ಹಾಕೊಡಾದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಗಲೇ ನೀರು ಹಾಕಿ ಕಲಸಿಟ್ಕೊಂಡಿದ್ದೀವಲ್ವ ಫ್ಲೋರು ಈಗ ಅದನ್ನು ಹಾಕ್ಕೊಳ್ಳೋಣ ಈಗ ಒಕ್ಕರ್ಣೆ ಜೊತಿನಲ್ಲಿ ಈಗ ಫ್ಲೋರನ್ನು ಯಾವಾಗಲೂ ಲಾಸ್ಟಲ್ಲೇ ಹಾಕ್ಕೊಳ್ಬೇಕು ಇಲ್ಲ ಮಧ್ಯದಲ್ಲಿ ಹಾಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ ಅನ್ನೋ ಇದಕ್ಕೋಸ್ಕರ ಈಗ ಇದು ಫ್ಲೋರನ್ನ ಹಾಕೊಂಡ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಪೌಡರನ್ನು ಹಾಕ್ಕೊಳ್ಬಾರ್ದು ನೀರಲ್ಲಿ ಕಲಸಿನೇ ಹಾಕ್ಕೊಳ್ಬೇಕು ಪೌಡರ್ ಹಾಕೊಂಡ್ರೆ ಮಿಕ್ಸ್ ಆಗೋದಿಲ್ಲ ಒಕ್ಕೊಣ್ಣೆ ಜೊತಿನಲ್ಲಿ ಅದಕ್ಕೋಸ್ಕರ ಈಗ ಇದೆಲ್ಲ ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕಾಗತ್ತೆ ಕಾಂಟ್ಲೋರೆಲ್ಲ ಸ್ವಲ್ಪ ನೀರೆಲ್ಲ ಬೇಯಬೇಕಲ್ವ ಅದಕ್ಕೋಸ್ಕರ ಈಗ ಇದಕ್ಕೆ ಕೊತ್ಮಿರಿ ಸೊಪ್ಪನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ ಈಗ ನೀನು ಗಟ್ಟಿ ಆಗ್ತಿದೆ ಅನ್ನುವಾಗ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರೋಂಥ ವೆಜಿಟೇಬಲ್ ಮಂಚೂರಿಯನ್ ಉಂಡೆಗಳನ್ನೆಲ್ಲ ಒಗ್ಗರಣೆ ಜೊತ್ತಿನಲ್ಲಿ ಹಾಕೊಳ್ಳೋಣ ಈಗಿದ್ನೆಲ್ಲ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಈಗಿದೆಲ್ಲ ಒಂದರಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಒಕ್ಕೊಣ್ಯೆ ಜೊತೆನಲ್ಲಿ ಮಿಕ್ಸ್ ಈಗ ಈಗಿದೆ ಮಿನಿಮಮ್ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಕ್ಕೊಂದ್ಯ ಜೊತೆನಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ವೆಜಿಟೇಬಲ್ ಮಂಚೂರಿಯನ್ನು ಈಗಿದ್ನೆಲ್ಲ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ಮಂಚೂರಿಯನ್ನು ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್